ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಸೆರೆವಾಸವನ್ನು ಅನುಭವಿಸ್ತಾ ಇದೆ. ಮತ್ತೊಂದು ಕಡೆ ಚಾರ್ಜ್ ಶೀಟ್ ಆಲ್ರೆಡಿ ರೆಡಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸೊ ಇವತ್ತೇ ಡೆವಿಲ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಾ? ಸುಮಾರು 4,500 ಪುಟಗಳ ಚಾರ್ಜ್ ಶೀಟನ್ನು ಪೊಲೀಸರು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಅದನ್ನು ಇವತ್ತೇ ಕೋರ್ಟ್ಗೆ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದ 17 ಆರೋಪಿಗಳ ವಿರುದ್ಧ 200 ವಿಟ್ನೆಸ್ಸು, 66 ಎವಿಡೆನ್ಸು ಎಲ್ಲವನ್ನು ಕಲೆಕ್ಟ್ ಮಾಡಿ ಅದರ ವರದಿಯನ್ನು ಅಟ್ಯಾಚ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಾದ 75 ದಿನಗಳ ಬಳಿಕ ಚಾರ್ಜ್ ಶೀಟ್ ರೆಡಿಯಾಗಿದೆ ಈಗ. ಹಾಗಾಗಿ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಚಾರ್ಜ್ ಶೀಟ್ ಬಳಿಕ ಜಾಮೀನು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಮತ್ತೊಂದು ಕಡೆ ದಚ್ಚು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆಲ್ಮೋಸ್ಟ್ ನಿನ್ನೆಯೂ ಕೂಡ ಅಷ್ಟೇ, ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಅಂತ ಸುದ್ದಿ ಬಿತ್ತರವಾಗಿತ್ತು. ನಿನ್ನೆಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅರೆ, ಕೊನೆಯ ಮೂಮೆಂಟಲ್ಲಿ ಕೆಲವೊಂದಿಷ್ಟು ಸಿದ್ಧತೆಗಳು ಬಾಕಿ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಶರತ್, ನಿನ್ನೆಯೇ ಸಲ್ಲಿಕೆ ಆಗುತ್ತೆ ಚಾರ್ಜ್ ಶೀಟ್ ಅಂತ ಹೇಳಲಾಗ್ತಾ ಇತ್ತು, ಆದರೆ ಕೆಲವೊಂದಿಷ್ಟು ಪ್ರೋಸೆಸ್ಗಳು ಅಥವಾ ಸಿದ್ಧತೆಗಳು ಇನ್ನೂ ಬಾಕಿ ಇದ್ದ ಹಿನ್ನೆಲೆಯಲ್ಲಿ ಇವತ್ತೇ ಏನಾದರೂ ಚಾರ್ಜ್ ಶೀಟ್ ಸಲ್ಲಿಸಬಹುದಾ? ಇದಕ್ಕೆ ತಯಾರಿಗಳು ಯಾವ ರೀತಿ ಸಾಗ್ತಾ ಇದೆ? ಶರತ್, ಖಂಡಿತವಾಗಿಯೂ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಯಾವಾಗ ಸಲ್ಲಿಕೆ ಮಾಡ್ತಾರೆ ಇರುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಸಹ ಕಾಡ್ತಾ ಇತ್ತು. ಅದಕ್ಕೆ ಪ್ರಸ್ತುತವಾಗಿ ಮುಹೂರ್ತ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಕಾರಣ, ಇವತ್ತು ಬಹುತೇಕವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಸುಮಾರು 4,500 ಪುಟಗಳಿಗಿಂತ ಅಧಿಕ ಪುಟಗಳ ಒಂದು ಚಾರ್ಜ್ ಶೀಟ್ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ. ತನಿಖಾಧಿಕಾರಿಯಾದಂತಹ ACP ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ತಯಾರಿಯಾಗಿದೆ. ಇನ್ನು ಎಲ್ಲ ರೀತಿಯ ಪರಿಶೀಲನೆಯ ಕಾರ್ಯಗಳು ನಡೆದಿದೆ. ಏನು, ಆರಂಭದಲ್ಲಿ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಯಿತು, ಹಾಗೆ ಪಟ್ಟಣಗಳ ಶೆಡ್ನಲ್ಲಿ ಹಲ್ಲೆಯನ್ನ ಮಾಡಲಾಯಿತು, ಹಾಗೆ ಇದು ರಾಜಕಾಲುವೆಯಲ್ಲಿ ಆತನ ಶವವನ್ನು ಬಿಸಾಡಲಾಯಿತು. ಎಲ್ಲಾ ಸ್ಥಳಗಳಲ್ಲೂ ಕೂಡ ಸಂಪೂರ್ಣವಾದಂತಹ ಸ್ಥಳ ಮಾಜರಣೆ ನಡೆಸಿದಂತಹ ಅಧಿಕಾರಿಗಳು, ಹಾಗೆ 150ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗೆ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಹಾಗೆ FSLಗೂ ಕೂಡ ರವಾನೆಯನ್ನು ಮಾಡಿದ್ರು. ಅದರ ವರದಿಗಳನ್ನು ಕೂಡ ಪಡೆದುಕೊಂಡು ಎಲ್ಲಾ ರೀತಿಯ ಪರಿಶೀಲನೆ ನಡೆಸಿ 4,500 ಪುಟಗಳಿಗಿಂತ ಅಧಿಕ ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನು ತಯಾರಿಯನ್ನು ಮಾಡಿದ್ದಾರೆ. ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರ ಕೈಗೆ ಚಾರ್ಜ್ ಶೀಟ್ ಅನ್ನು ನೀಡಲಾಗಿದೆ ಎನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅವರು ಅದರ ಸಂಪೂರ್ಣವಾದಂತಹ ಪರಿಶೀಲನೆ ನಡೆಸ್ತಾರೆ. ಅದರ ಜೊತೆಗೆ ಯಾವ ರೀತಿಯಾದಂತಹ ಒಂದು ಸಣ್ಣ ಪುಟ್ಟ ತಪ್ಪುಗಳೇನಿದ್ದಾವೆ ಅವುಗಳನ್ನು ಕೂಡ ಸರಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದಂತರ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತಹ ಬಹುತೇಕ ಸಾಧ್ಯತೆ ಇದೆ. ಇವತ್ತು ತಪ್ಪಿದಲ್ಲಿ ನಾಳೆಯ ಒಳಗಾಗಿ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಶರತ್, ಥ್ಯಾಂಕ್ ಯು ಶರತ್. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.